ನಮ್ಮ ಮನೆ ಮುಂದೆ ಯಾರ್ದೋ ಬೈಕ್ ನಿಂತಿದೆಯಲ್ಲ ಯಾರಿದು ಯಾವುದೋ ಡೆಲಿವರಿ ಬಾಯ್ ಬೈಕ್ ಅನ್ಸುತ್ತೆ ಯಾರೋ ಕಾಣ್ತಿಲ್ವಲ್ಲ ನನಗೆ ಯಾಕ್ ಬಿಡು ಆದ್ರೂ ನಮ್ಮ ಮನೆ ಮುಂದೆ ಯಾಕ್ ಬೈಕ್ ನಿಲ್ಲಿಸಿದ್ದಾರೆ ನಮ್ಮ ಮನೆಯಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ನೋಳು ಒಬ್ಳೆ ಪಾವನಿ ಅವಳು ಮನೆಯಲ್ಲಿಲ್ಲ ಕೆಲಸಕ್ಕೆ ಹೋಗಿದಾಳೆ ಇನ್ಯಾರು ಆರ್ಡರ್ ಮಾಡಿರೋಕ್ ಸಾಧ್ಯ ಮಾಡಿದ್ರು ಆ ಹುಡುಗ ಮನೆಗೆ ಬಂದು ಡೆಲಿವರಿ ಕೊಡಬೇಕು ತಾನೆ ಬರಿ ಬೈಕ್ ಮಾತ್ರ ಇದೆಯಲ್ಲ गाड़ी पार्क बेरे कड़े जगह कंडोर मन गाड़ी पार्क नानु अदने योचने कणे योचने आगल्लम्मा आ गाड़ी ना साइड हाक बर्तीनी हे यारो निल्सिर्तारे तगोंड होग्तारे बिडु नमगे याके अम्मा अदन्न अट्लीस्ट साइड हाकबेकु ताने हेग मध्यदल्लि निल्सिदाने नोडु अद यारो डेलिवरी बॉय दु कणे ಏನು ಡೆಲಿವರಿ ಕೊಡಕ್ಕೆ ಬಂದಿರ್ತಾನೆ ಅಡ್ರೆಸ್ ಕನ್ಫ್ಯೂಸ್ ಆಗಿ ನಿಲ್ಸಿರ್ತಾನೆ ತಗೊಂಡು ಹೋಗ್ತಾನೆ ಬಿಡೆ ಅದೇನಾದರೂ ಆಗಲಿ ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ ಅಬ್ಬಬ್ಬಬ್ಬ ಅದೆಷ್ಟು ಮಾತಾಡ್ತೀಯ ನೀನು ತಗೊಂಡು ಹೋಗ್ತಾನೆ ಅಂತ ಹೇಳಿದೆ ಅಲ್ವಾ ಬಾ ಕಷಾಯ ಮಾಡ್ಕೊಡ್ತೀನಿ ನಡಿ हाय मगले, how was your day? अप्पा, नम कंपनी नली, येल्ला कॉन्सेप्ट्स नाने कोड़ती दिन गोता? Oh great, very good. बेक इद्रे हेली, निम कंपनी गु नाने कॉन्सेप्ट कोड़ती नी. So nice. नन मगलो इष्टन तो जीनियस आग बुटी दाले. I'm so proud of you मगले. Thank you अप्पा. इंता जीनियस नम कंपनी से किट इद्रे इष्टु चना गिरती तो अंता अनिस्ता इदे. ಎಷ್ಟೇ ಆದರೂ ಮುಂದೆ ಇದನ್ನೆಲ್ಲ ನಿನ್ನೆ ನೋಡ್ಕೋಬೇಕು ತಾನೆ ಸದ್ಯಕ್ಕೆ ನಿನಗೆ ಎಕ್ಸ್‌ಪೀರಿಯನ್ಸ್ಗೋಸ್ಕರ ಬೇರೆ ಕಡೆ ಕೆಲಸ ಮಾಡ್ತಿದ್ದೀಯ ಅಷ್ಟೇ ತಗೋ ತಗೋ ಅಪ್ಪ ನಾನು ವರ್ಕ್ ಮಾಡ್ತಿರೋದು ಆಡ್ ಏಜೆನ್ಸಿನಲ್ಲಿ ಅಲ್ಲಿ ಆದ ಎಕ್ಸ್‌ಪೀರಿಯನ್ಸ್ ನಮ್ಮ ಕಂಪನಿಗೆ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಬಂದ್ರೆ ಒಂದಕ್ಕೆ ಮಾತ್ರ ನಮ್ಮ ಕಂಪನಿಗೆ ಆಡ್ ಮಾಡುವಾಗ ಏನು ಇಬ್ರು ಜೋರ್ ಜೋರಾಗಿ ನಗ್ತಾ ಇದ್ದೀರಾ ಅಮ್ಮಾ ನೀನು ತರೋ ಕಷಾಯ ಸ್ವೀಟ್ ಆಗಿರುತ್ತಾ ಸಾಲ್ಟ್ ಆಗಿರುತ್ತಾ ಅಂತ ನಾನು ಅಪ್ಪ ಮಾತಾಡ್ಕೊತಿದ್ದೆ ಅಪ್ಪ ಸಡನ್ ಆಗಿ ನಾವಿಬ್ರು ತಪ್ಪಾಗಿ ಅದು ಕಹಿ ಆಗಿಬಿಟ್ರೆ ಅಂದ್ರು ಅದಕ್ಕೆ ನಗ್ತಾ ಇದ್ವಿ ಅಪ್ಪ ಮಗಳು ಇದಕ್ಕೆ ಏನು ಕಮ್ಮಿ ಇಲ್ಲ ಅಲ್ಲ ತಗೋ ತಗೋಡ್ರಿ ಥ್ಯಾಂಕ್ ಯು ಅಪ್ಪ ಕಷಾಯ ಸ್ವೀಟ್ ಆಗಿದೆ ಅಂದ್ರೆ ನಾನೇ ಗೆದ್ದೆ ನಾನೇ ಗೆದ್ದಿದ್ದು ಅಮ್ಮಾ ಅವನು ಆ ಬೈಕ್ ತೆಗೆದಿದಾನೋ ಇಲ್ವೋ ಹೋಗಿ ನೋಡು ಅವನು ತೆಗೆದಿಲ್ಲ ಅಂದ್ರೆ ನಾನೇ ಹೋಗಿ ಅದನ್ನ ಸೈಡಿಗೆ ತಳ್ಳಿಬಿಡ್ತೀನಿ ಏನು ಬೈಕಾ ಯಾವ ಬೈಕ್ ಮಗಳೇ ಅದು ಯಾರೋ ಡೆಲಿವರಿ ಬಾಯ್ ಅಪ್ಪ ಬಂದು ನಮ್ಮ ಮನೆ ಮುಂದೆನೇ ಬೈಕ್ ನಿಲ್ಲಿಸಿ ಹೋಗಿದ್ದಾನೆ ಯಾಕ್ ನಗ್ತಿದ್ದೀರಾ ಆ ಬೈಕ್ ಯಾರ್ದು ಗೊತ್ತಾ ಯಾರ್ದು ರೀ
ನನ್ನ ಶತ್ರು ಗಂಡಂದು. ಅಪ್ಪ ಇವಂದ ಅವಂದೇ ಆ ಕೆಲಸ ಮಾಡ್ತಿರೋದು ಅವನೇ. ಮಾಡೋ ಕೆಲಸನ ಹಾಳ್ ಮಾಡೋದು ಒಂದ್ ಹೆಲ್ಪ್ ಹೆಲ್ಪ್ ಅಂದ್ರೆ ಕೆಲಸನ ಕಡಿಮೆ ಮಾಡೋದು ಒಂದೇ ಕೆಟ್ ಜಾಸ್ತಿ ಮಾಡೋದಲ್ಲ ಈಗೇನು ನಾನು ಇಲ್ಲಿಂದ ಹೋಗ್ಲಾ ಅಷ್ಟು ಮಾಡಿ ಅದೇ ನೀವ್ ನನಗ್ ಮಾಡೋ ಒಂದ್ ದೊಡ್ಡ ಹೆಲ್ಪ್ ದಯಮಾಡಿ ನಾನು ಏನಾದ್ರೂ ಹೆಲ್ಪ್ ಮಾಡ್ಲಾ ಯುವ ನಿಮ್ಮನ್ನ ಏನಾಯ್ತು ಪ್ರಾರ್ಥನಾ ಪ್ರಾರ್ಥನಾ ಜಾಸ್ತಿ ಆಗ್ತಿದೆ
ಈಗೇನು ನೀವು ನನಗೆ ಹೆಲ್ಪ್ ಮಾಡಬೇಕು ತಾನೆ? ಹೋಗಿ ಹೋಗಿ ಪೆನ್ನು ಪೇಪರ್ ತಗೊಂಡ್ ಬನ್ನಿ. ಮುಂದಿನ ತಿಂಗಳು ಏನ್ ಬೇಕು ಅಂತ ಲಿಸ್ಟ್ ಮಾಡಿ ಬಜೆಟ್ ಪ್ಲಾನ್ ಮಾಡೋಣ. ಓಹೋ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆನಂದ್ ಮಹೇಂದ್ರ ಅವ್ರ ಮಗಳು ಅಂತ ಪ್ರೂವ್ ಮಾಡ್ಬಿಟ್ರಲ್ಲ. ಮದುವೆ ಆಗ್ತಿದ್ದ ಹಾಗೆ ಬಜೆಟ್ ಪ್ಲಾನ್ ಮಾಡೋ ಲೆವೆಲ್ ಬಂದ್ಬಿಟ್ರಾ? ಸೂಪರ್. ನಾನು ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆನಂದ್ ಮಹೇಂದ್ರ ಅವ್ರ ಮಗಳ ಅಷ್ಟೇ ಅಲ್ಲ, ಯುವ ಅವ್ರ ಹೆಂಡತಿ ಕೂಡ. ಆದ್ರೂ ಈ ಬಡಪಾಯಿಗೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಕ್ ಆಗ್ಲೇ ಇಲ್ವೇ? ಯುವ ಯಾಕ್ ಬಡಪಾಯಿ ಅಂತೆಲ್ಲ ಹೇಳ್ತೀರಾ? ನಿಮಗೊಂದು ಒಳ್ಳೆ ಕೆಲ್ಸ ಸಿಕ್ಕಿದೆ, ಕಷ್ಟಪಟ್ಟು ಕೆಲ್ಸ ಮಾಡ್ತಿದ್ದೀರಾ, ಅಂದ್ಮೇಲೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಡೋಂಟ್ ವರಿ. ರಾಮಪ್ಪ, ಇಷ್ಟೊತ್ತಾದ್ರೂ ಮಲಗಲಿಲ್ವಾ? ಹೊತ್ತಾಯ್ತು ಮಲಗೋದಲ್ವಾ? ಬೆಳಿಗ್ಗೆ ಬೇಗ ಬೇರೆ ಎದ್ದೊಳ್ತೀಯ. ಮಲಗ್ತೀನಿ. ಏನು, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆನಾ? ಇಲ್ವಲ್ಲ, ಸುಮ್ಮನೆ ಮ್ಯೂಸಿಕ್ ಕೇಳ್ತಾ ಇದ್ದೆ. ನಿನ್ ಮುಖ ನೋಡಿದ್ರೆ ಹಾಗನ್ಸ್ತಿಲ್ವಲ್ಲ ನನಗೆ. ಮತ್ತೇನ್ ಅನ್ಸ್ತಾ ಇದೆ? ಯಾವುದೋ ಹುಡುಗಿ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ಯಾ ಅನ್ಸ್ತಿದೆ. ವಾಟ್, ಹುಡುಗಿನ? ಡಾರ್ಲಿಂಗ್, ಏನೋ ಮಾತಾಡಬೇಡಿ, ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ರಾಮಪ್ಪ, ನಾನ್ ನಿನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ಏನು ಎಂತ ಅಂತೆಲ್ಲ ಗೊತ್ತಿದೆ. ಡಾರ್ಲಿಂಗ್, ಮೊದಲೇ ವಯಸ್ಸಾಗಿದೆ, ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರ್ತೀರಾ, ಹೋಗಿ ರೆಸ್ಟ್ ಮಾಡಿ. ಮಾತ್ ಮರ್ಸ್ಬೇಡ ರಾಮಪ್ಪ, ನಿಜ ಹೇಳು, ನಿನ್ಗ ಹುಡುಗಿ ಇಷ್ಟನಾ? ಯಾವ ಹುಡುಗಿ? ಅದೇ ಸೊಪ್ಪು ತರಕಾರಿ ತಿಂತದ್ ನಿನ್ನ ಅನ್ನ ಸಾಂಬಾರು ಊಟ ಮಾಡೋ ಹಾಗೆ ಮಾಡಿದ್ಲಲ್ಲ ಅವಳು. ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ರಾಮಪ್ಪನ ಮುಖದಲ್ಲಿ ಬದಲಾವಣೆ ನೋಡ್ತಾ ಇದ್ದೀನಿ. ಇದಕ್ಕೆ ಕಾರಣ ಅಪ್ಪ ಅವನಿ ತಾನೇ? ಡಾರ್ಲಿಂಗ್, ಏನಾಗಿದೆ ನಿಮಗೆ? ಯಾಕೇನೇನೋ ಮಾತಾಡ್ತಿದ್ದೀರಾ? ಏನೇನೋ ಮಾತಾಡ್ತಿರೋದು ನೀನು. ಮನಸ್ಸಲ್ಲೊಂದು ಮಾತಿನಲ್ಲೊಂದು ಆಡೋದನ್ನ ಬಿಟ್ಟು ನಿನ್ನ ಮನಸ್ಸಲ್ಲಿರೋ ಮಾತನ್ನ ಅವಡಿಗೆ ಮುಂದೆ ಹೇಳ್ಬಿಡು. ಆಲೋಚನೆ ಮಾಡ್ತಾ ಕೂತ್ರೆ ಅವಕಾಶ ಕೈ ತಪ್ಪೋಗುತ್ತೆ ರಾಮಪ್ಪ. ಹೌದಾ? ನಿಜವಾಗ್ಲೂ ಅವಳೇನಾದ್ರೂ ನನ್ನಿಂದ ದೂರ ಆಗ್ಬಿಟ್ರೆ? ಏನ್ ಯೋಚನೆ ಮಾಡ್ತಿದ್ಯಾ ರಾಮಪ್ಪ? ಏನ್ ಯೋಚನೆ ಮಾಡ್ತಿದ್ಯಾ ರಾಮಪ್ಪ? ಅಮ್ಮ, ರಾಮಪ್ಪ ಯಾಕೆ ಯೋಚನೆ ಮಾಡ್ತೀಯ? ಪರಿಹಾರನೇ ಇಲ್ದಿರೋ ಸಮಸ್ಯೆ ಯಾವುದೂ ಇಲ್ಲ. ಎಷ್ಟೇ ಆದ್ರೂ ಅವ್ರು ನಿನ್ ತಾಯಿ.
ಹೇಗೋ ಒಪ್ಸಿದ್ರಾಯ್ತು ಬಿಡು. ಸದ್ಯಕ್ಕೆ ನನಗೆ ನಿನ್ನ ಖುಷಿ ಮುಖ್ಯ. ಕಾಲ ಕೈ ಮೀರಕ್ಕೂ ಮುಂಚೆ ಮೊದಲು ಆ ಹುಡುಗಿ ಹತ್ರ ಮನ್ಸು ಬಿಚ್ಚಿ ಮಾತಾಡು. ಅಲ್ಲ ಅಮ್ಮ, ಇವನಿಗೆ ಬೇರೆ ಯಾವ ಕೆಲಸನೂ ಸಿಕ್ಲಿಲ್ವಾ? ಹೋಗಿ ಹೋಗಿ ಆ ಕೆಲಸಕ್ಕೆ ಜಾಯ್ನ್ ಆಗಿದ್ದಾನೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣೆ. ಮೋಸ್ಟ್ಲಿ ನಿಮ್ಮ ಅಕ್ಕನಿಗೆ ಈ ವಿಷಯ ಗೊತ್ತಿದೆ ಅಂತ ಕಾಣುತ್ತೆ. ಚಾನ್ಸೇ ಇಲ್ಲ, ಅವನು ಯಾವುದೇ ಕಾರಣಕ್ಕೂ ಅಕ್ಕಂಗೆ ಹೇಳಿರಲ್ಲ. ಅದು ಹೇಗೆ ಹೇಳ್ತೀಯ ನೀನು? 100% ಅಮ್ಮ. ಈ ಡಿಸ್ಕಷನ್ ಯಾಕೆ? ನಾನು ಅಕ್ಕನ್ನೇ ಕೇಳ್ತೀನಿ. ಏ, ನಾನೇ ಮಾಡ್ತೀನಿ. ನೀನು ಸುಮ್ಮನೆ ಏನೇನೋ ಮಾತಾಡಿ ಅವಳಿಗೆ ಟೆನ್ಷನ್ ಕೊಡಬೇಡ. ಹಾ ಪುಟ್ಟ, ಹೇಳಿ ಅಮ್ಮ. ಏನ್ ಮಾಡ್ತಿದ್ದೆ? ಅಡುಗೆ ಮಾಡ್ತಿದ್ದೆ. ಏನ್ ವಿಷಯ ಹೇಳಿ. ಕೇಳು ಕೇಳಮ್ಮ. ಅಮ್ಮ, ಏನಾಯ್ತು? ಏನೂ ಇಲ್ಲ. ಯುವ ಅವರು ನಿಮ್ಮ ಅಪ್ಪನ ಆಫೀಸಿಗೆ ಯಾಕೆ ಹೋಗಿದ್ರು ಅಂತ ಕೇಳಿದ್ಯಾ? ಅಯ್ಯೋ, ಅದು ಯುವನ ಆಫೀಸಿಂದ ಯುವನ್ನ ಅಪ್ಪನ ಆಫೀಸ್ಗೆ ಯಾವುದೋ ಕೆಲ್ಸದ ಮೇಲೆ ಕಳ್ಸಿದ್ರಂತೆ ಅಮ್ಮ, ಅಷ್ಟೇ. ಅಮ್ಮ, ಏನಾಯ್ತಮ್ಮ? ಯಾಕೇನು ಮಾತಾಡ್ತಿಲ್ಲ? ಹಲೋ ಅಮ್ಮ, ಹಲೋ ಅಮ್ಮ. ಹಲೋ ಅಕ್ಕ. ಏನಿಲ್ಲ ಕಣೆ, ಅಮ್ಮ ಕ್ಯೂರಿಯಾಸಿಟಿ ಕೇಳಿದ್ರು ಅಷ್ಟೇ. ಏ ಪಾವ್ನಿ, ಏನೆ ಕೈಗೆ ಸಿಕ್ತಿಲ್ಲ? ಅಷ್ಟೊಂದು ಬಿಸಿ ಆಗ್ಬಿಟ್ಯಾ? ಬಿಸಿ ಏನಿಲ್ಲ ಕಣೆ, ಹೊಸದಾಗ್ ಮದ್ವೆ ಆಗಿರೋ ಗಂಡ ಹೆಂಡತಿ ಮಧ್ಯ ನಾನು ಯಾಕೆ ಬರಲಿ ಅಂತ ಅಷ್ಟೆ. ಹಲೋ ನಾದ್ನಿ, ಏನದು, ಏನೋ ಡಿಸ್ಟರ್ಬೆನ್ಸ್ ಅಂತಿದ್ಯಾ? ಓಯ್ ನಾದ್ನಿ. ಹ್ಮ್, ಹೇಳಿ. ಓಹೋ, ಇದೀರೋ? ನಾನು ಎಲ್ಲೋ ಎಲ್ಲೋ ಹೋಗ್ಬಿಟ್ರೆ ಅನ್ಕೊಂಡ್ಬಿಟ್ಟೆ. ಹ್ಮ್, ಏನ್ ಮಾಡ್ತಿದ್ದೀರಾ? ನಾವು ಗೊತ್ತಲ್ಲ, ಫುಲ್ ಬಿಂದಾಸ್ ಆಗಿದ್ದೀವಿ. ತಾವೇನ್ ಮಾಡ್ತಿದ್ದೀರಾ? ಹ್ಮ್, ನೀನೇನೋ ಬ್ಯಾಚುಲರ್ ಅಮ್ಮ, ಬಿಂದಾಸ್ ಆಗೇ ಇರ್ತೀಯ. ಆದರೆ ನನಗಿಲ್ಲಿ ನಿಮ್ಮ ಅಕ್ಕ ಅಡುಗೆ ಮನೆಯಲ್ಲಿ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ. ಬಡ ಪಾಯಿ ಗಂಡ ಆಗ್ಬಿಟ್ಟಿದ್ದೀನಿ. ಯುವ, ನೀವೇ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಈಗ ನನ್ನ ಮೇಲೆ ಎತ್ತಾಕ್ತಿದ್ದೀರಾ? ಪ್ಲೀಸ್ ಹೊಡಿಬೇಡಿ, ಹೊಡಿಬೇಡಿ. ಅಯ್ಯೋ, ಪ್ರಾರ್ಥನೆ ನೋಯ್ತಿದೆ. ಆಯ್ತು ಆಯ್ತು, ಸಾರಿ ಸಾರಿ, ನಾನೇ ಬಂದಿದ್ದು ನಾನೇ ಬಂದಿದ್ದು. ಹಲೋ, ಫೋನಲ್ಲೇ ಪಿಕ್ಚರ್ ತೋರಿಸ್ಬೇಡಿ, ಹೋಗಿ ಕೆಲಸ ನೋಡ್ಕೊಳ್ಳಿ, ಬಾಯ್. ಯುವ, ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತೀರ. ನೀವು ಹೀಗೆಲ್ಲ ಆಡಿದ್ ನೋಡಿ ನಾನೇ ನಿಜವಾಗ್ಲೂ ನಿಮಗೆ ಹೊಡೆದ್ಬಿಟ್ನೇನು ಅಂತ ಅನ್ಕೋಬೇಕವ್ರು ಅಲ್ವಾ? ಯುವ, ಅಮ್ಮ ಯೋಚನೆ ಮಾಡ್ಬೇಕಾದವನೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೆಂಡತಿ ಜೊತೆ ಹಾಯಾಗಿದ್ದಾನೆ. ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ? ಹೋಗ್ಲಿ ಬಿಡು.
ಪ್ರಾರ್ಥನಾ, ನಾನು ಹೊರಟೆ. ಹಾ, ಬಂದೇ ಇರಿ. ಬರೀ ಬಾಕ್ಸ್ ಅಷ್ಟೇನಾ? ಇನ್ನೇನ್ ಕೊಡ್ಬೇಕಿತ್ತು? ಅದೇ ಸಮುದ್ರದಲ್ಲಿ ಇರುತ್ತಲ್ಲ ಮುತ್ತು ಅಂತ, ಅದನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದು ಬೇಕು ಅಂದ್ರೆ ನೀವ್ ಸಮುದ್ರಕ್ಕೆ ಹೋಗಿ ತಗೋಬೇಕು. ಅದನ್ನ ನನ್ನನ್ ಕೇಳಿದ್ರೆ ನಾನೆಲ್ಲಿಂದ ಕೊಡ್ಲಿ?